ವೀಕ್ಷಕರೇ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಎಸ್, ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಬರುವ ಎಚ್ಚರಿಕೆ ಫಲಕ ಇದ್ರೂ ಸಹ ಕ್ಯಾರೆ ಎನ್ನದಂತಹ ಸಾರ್ವಜನಿಕರು ಈಗ ನದಿ ದಡದಲ್ಲೇ ಕುಳಿತುಕೊಂಡು ನಿತ್ಯ ಕೆಲಸದಲ್ಲಿ ತೊಡಗಿರುವಂತಹ ದೃಶ್ಯ ಚಾಮರಾಜನಗರ ಜಿಲ್ಲೆಯ ದಾಸನಾಪುರ ಕೆರೆ ಬಳಿ ಕಂಡುಬಂದಿರುವಂಥದ್ದು. ಕಾವೇರಿ ಕಣಿವೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕಬಿನಿ ಸಂಪೂರ್ಣ ಭರ್ತಿಯಾಗಿದ್ದು ಕೆಆರ್ಎಸ್ ಜಲಾಶಯದಿಂದ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದ್ದು ಯಾವುದೇ ಕ್ಷಣದಲ್ಲಿ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಸಂಭವಿಸುವ ಮುನ್ಸೂಚನೆ ನೀಡಲಾಗಿದೆ. ಪ್ರವಾಹದ ಮುನ್ನೆಚ್ಚರಿಕೆ ಇರುವ ಫಲಕಗಳನ್ನು ನದಿ ದಡದಲ್ಲಿ ಹಾಕಿದ್ದರೂ ಸಹ ಕ್ಯಾರೆ ಅನ್ನದ ಜನರು ನದಿ ದಡದಲ್ಲಿ ಬಟ್ಟೆ ಒಗೆಯುವುದು, ಮೀನು ಹಿಡಿಯುವುದು ಈ ಕಾಯಕದಲ್ಲಿ ತೊಡಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ, ತಾಲೂಕು ಆಡಳಿತ ಈ ಬಗ್ಗೆ ಕ್ರಮ ವಹಿಸಿ ಮುಂದಾಗುವ ಅನಾಹುತ ತಪ್ಪಿಸಬೇಕಾಗಿದೆ ಎಂದು ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಬಳ್ಳಿ ಸೆಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಗೆ ಇಸ್ರೋ ಮಾಜಿ ವಿಜ್ಞಾನಿಗಳು ಭೇಟಿ ನೀಡಿ ಮಕ್ಕಳಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಕುರಿತು ಮಾಹಿತಿಗಳನ್ನು ನೀಡಿದ್ದಾರೆ. ಅನಿಶಾ ಸಾವಯವ ಕೃಷಿ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ವಲ್ಲಿರಾಜನ್ ಮತ್ತು ಶ್ರೀ ರಾಜನ್ ರವರ ಸಹಯೋಗದಲ್ಲಿ ಆಯೋಜನೆಗೊಂಡ ಅರ್ಧ ದಿನದ ಕಾರ್ಯಾಗಾರದಲ್ಲಿ ಇಸ್ರೋ ಮಾಜಿ ವಿಜ್ಞಾನಿಗಳಾದ ಹಿರಿಯಣ್ಣನವರು ಗಣಿತ ಹಾಗೂ ವಿಜ್ಞಾನದ ಚಟುವಟಿಕೆಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಗಣಿತ ಮತ್ತು ವಿಜ್ಞಾನಗಳಲ್ಲಿ ಉತ್ತೇಜಿಸಿದರು. ಮತ್ತೋರ್ವ ಇಸ್ರೋ ಮಾಜಿ ವಿಜ್ಞಾನಿಯಾದ ಚಂದ್ರಬಾಬು ವಿ ಉಪಗ್ರಹಗಳ ಇತಿಹಾಸ ಹಾಗೂ ಭೂಮಿಯ ಚಲನದ ಬಗ್ಗೆ ಸವಿಸ್ತಾರವಾದ ವಿಷಯವನ್ನು ಮಂಡಿಸಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪಾಠ ಕಲಿಕೆಗೆ ಪೂರಕವಾದ ಮಾಹಿತಿಯನ್ನು ನೀಡಿದರು. ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಅಭಿವೃದ್ಧಿ ನಿಗಮದ ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಇದೇ ತಿಂಗಳ 23ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಸಮತ ಸೈನಿಕ ದಳದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ವೆಂಕಟರಮಣಪ್ಪ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜ ಕಲ್ಯಾಣ ಇಲಾಖೆ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿದ್ದ ಹಣ ದುರುಪಯೋಗ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಕೈಗೊಂಡ ಈ ನಿರ್ಲಕ್ಷ್ಯದಿಂದ ರಾಜ್ಯದ ಸುಮಾರು 157 ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅನ್ಯಾಯ ಆಗಿದೆ. ಅಹಿಂದ ಹೆಸರು ಹೇಳಿ ಅಧಿಕಾರಕ್ಕೆ ಬಂದ ಸಿಎಂ ಸಿದ್ದರಾಮಯ್ಯ ಈ ರೀತಿ ನೀಚ ಕೃತ್ಯಕ್ಕೆ ಕೈ ಹಾಕಬಾರದಿತ್ತು. ಇದೊಂದು ದಲಿತರಿಗೆ ಮಾಡಿರುವ ಘೋರವಾದ ಅನ್ಯಾಯ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ನೇರ ಹೊಣೆ. ಇದಕ್ಕೆ ತಕ್ಕ ಕ್ರಮ ಆಗಲೇಬೇಕೆಂದು ಒತ್ತಾಯಿಸಲು ಸಿದ್ದರಾಮಯ್ಯರವರ ರಾಜೀನಾಮೆಗೆ ಒತ್ತಾಯಿಸಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಏನು ಬರೆಯುತ್ತಾರೆ, ಭಾರತದ ಪ್ರಜೆಗಳಾದ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ, ಅದರಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಧರ್ಮ ಇಲ್ಲ, ವರ್ಗ ಭೇದ ಇಲ್ಲ, ವರ್ಣ ಭೇದ ಇಲ್ಲ. ನೀವಾಗಿ ನೀವು ನಿಮ್ಮ ತೆವಲಿಗೋಸ್ಕರ, ರಾಜಕೀಯಕ್ಕೋಸ್ಕರ ಎಲ್ಲ ಜಾತಿಗಳು, ಮೊದಲಿಗೆ ದೇವರಾಜ ಅರಸು ಅವರು ಇದ್ದ ಕಾಲದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮ ಒಂದೇ ಇತ್ತು. ಅದೊಂದೇ ಇದ್ದಿದ್ರೆ ಇವತ್ತು ಇಷ್ಟೊಂದು ಹಣ ಬೇರೆ ಕಡೆ ವರ್ಗಾವಣೆ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಪ್ರತಿ ಜಾತಿಗೊಂದೊಂದು ಮಾಡಿ, ಯಾರು ಕೇಳಿರಲಿಲ್ಲ ನಮ್ಮ ಜಾತಿಗೆ ಮಾಡಿ, ನಮ್ಮ ಜಾತಿಗೆ ಮಾಡಿ ಅಂತ ಹೇಳ್ಬಿಟ್ಟು ನೀವಾಗಿ ನೀವೇ ಎಲ್ಲ ಜಾತಿಗಳನ್ನು ಒಡೆದು ಬಿಸಾಕಿ ಇವತ್ತು ಜಾತಿಗಳ ಬಗ್ಗೆ, ದಲಿತರ ಬಗ್ಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗ್ಬೇಕು. ಈ ವಿಧಾನಸಭೆಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಎಲ್ಲ ಶಾಸಕರಿಗೂ ಮತ್ತು ಸಚಿವರಿಗೂ ಮುಖ್ಯಮಂತ್ರಿಗಳಿಗೆ ಬೇಕಾಗಿರ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ. ಇವತ್ತು ಬೀದಿಯಲ್ಲಿ ಇಳಿದು ನಿಮಗೆ ಕಂಚಿದ್ದಾದ್ರೂ ಸಮಾಜದ ಮೇಲೆ ಆಗಲಿ, ಇಲ್ಲ ಈ ಸಂವಿಧಾನದ ಮೇಲೆ ಆಗಲಿ ಗೌರವ ಇದ್ರೆ ನೀವು ಕೂಡಲೇ ಸಿದ್ದರಾಮಯ್ಯನವರಾಗಿರ್ಬೋದು, ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು, ನೀವು ರಾಜೀನಾಮೆ ಕೊಡಿ. ಕೃಷಿ ಹಾಗೂ ತೋಟಗಾರಿಕೆ ವತಿಯಿಂದ ಬೆಳೆ ಸಮೀಕ್ಷಾ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು ಎಲ್ಲರೂ ಸಹಕರಿಸುವಂತೆ ಈಗ ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ತಹಶೀಲ್ದಾರ್ ಕೀರ್ತಿ ತಿಳಿಸಿದ್ದಾರೆ. ತಾಲೂಕಿನಲ್ಲಿ 1,75,220 ರೈತರ ಜಮೀನಿನ ಬೆಳೆ ಸಮೀಕ್ಷೆ ಆಗಬೇಕಿದ್ದು ಈಗಾಗಲೇ 95,634 ಪ್ರಕರಣಗಳು ಸಮೀಕ್ಷೆ ನಡೆದಿದೆ. ಇದರಲ್ಲಿ 425 ಮಂದಿ ರೈತರೇ ಸ್ವತಃ ತಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನ ಮಾಡಿದ್ದಾರೆ. ರಾಗಿ, ಭತ್ತ, ಹೆಸರು, ಉದ್ದು, ಸಾಮೆ, ಸಜ್ಜೆ ಸೇರಿದಂತೆ ಎಲ್ಲ ಕೃಷಿ ಬೆಳೆಯ ಜೊತೆಗೆ ಅಡಿಕೆ, ತೆಂಗು, ಬಾಳೆಯನ್ನು ಸಹ ಸಮೀಕ್ಷೆಯಲ್ಲಿ ಸೇರಿಸಬಹುದಾಗಿದೆ. ಈಗಾಗಲೇ ಸರ್ಕಾರ ಆಯಾ ಗ್ರಾಮಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನ ಸಮೀಕ್ಷೆಗೆ ನಿಯೋಜಿಸಿದ್ದು ತಾಲೂಕಿನಾದ್ಯಂತ ಸಮೀಕ್ಷೆ ಕಾರ್ಯ ನಡೆಸುತ್ತಿದ್ದಾರೆ. ಈ ಸಮಯದಲ್ಲಿ ಅವರು ತಮ್ಮ ಗ್ರಾಮಕ್ಕೆ ಬಂದಾಗ ರೈತರು ತಮ್ಮ ಜಮೀನಿನ ಎಲ್ಲಾ ಮಾಹಿತಿಯನ್ನು ಒದಗಿಸುವ ಮೂಲಕ ಸಹಕರಿಸಿ ಎಂದರು. ಅಲಸಂದೆ, ಹೆಸರು, ಉದ್ದು ಮತ್ತು ಸಾವೆ ಹಾಗೆ ತೋಟಗಾರಿಕೆ ಬೆಳೆಗಳ ತೆಂಗು, ಅಡಿಕೆ, ಬಾಳೆ ಇವನ್ನೆಲ್ಲ ಸರ್ವೆ ಮಾಡೋದಕ್ಕೆ ನಮ್ಮ ಸಬ್ ಡಿವಿಷನ್ ಮಾತ್ರ ನಡೀತಾ ಇರೋದ್ರಿಂದ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಈಗ 175,220 ಪ್ಲಾಟ್ಗಳಿದೆ.
ಅದರಲ್ಲಿ ಈಗ ಆಲ್ರೆಡಿ ನಾವು ನಮ್ಮ ಪಿ ಆರ್ಗಳ ಮುಖಾಂತರ 97,634 ಪ್ಲಾಟ್ನ ಸರ್ವೆ ಮಾಡಿದ್ದೀವಿ ನಾವು ಬೆಳೆ ಸಮೀಕ್ಷೆನೆ. ಹಾಗೂ ರೈತರುಗಳು ಅವರ ಸ್ವಂತ ಮೊಬೈಲಿಂದಲೇ ಅವರ ಮೊಬೈಲ್ ಆ್ಯಪಲ್ಲೇ 427 ಜನ ರೈತರುಗಳು ಅವರ ಜಮೀನಲ್ಲಿರುವಂಥ ಬೆಳೆನ ಅಪ್ಲೋಡ್ ಮಾಡಿದ್ದಾರೆ. ಅದೇ ಥರ ರೈತರುಗಳು ಅವರವರ ಜಮೀನು ಸರ್ವೆ ನಂಬರಲ್ಲಿ ಅವರೇ ಹೋಗಿ ಅಪ್ಲೋಡ್ ಮಾಡಲೂಬಹುದು. ಹಾಗೂ ನಾವು ಸರ್ಕಾರದಿಂದ ಸಹ ಪಿ ಆರ್ಗಳನ್ನ ನೇಮಕ ಮಾಡಿದರೆ ನಮ್ಮಲ್ಲಿ ನಮ್ಮ ಬರ್ತಾರೆ, ನಮ್ಮ ಪಿ ಆರ್ಗಳು ಬಂದು ಆಯಾ ಫ್ಲಾಟಲ್ಲೇ ಹೋಗಿ ಆ ಸರ್ವೆ ನಂಬರಲ್ಲಿ ಅದೇ ಸರ್ವೆ ನಂಬರಲ್ಲಿ ಏನು ಬೆಳೆ ಇಟ್ಟಿರ್ತಾರೋ ಅದನ್ನೇ ಅಪ್ಲೋಡ್ ಮಾಡ್ತಾರೆ ಅವರು. ಕೆಲವೊಂದು ಏನಾದ್ರು ತಾಂತ್ರಿಕ ಸಮಸ್ಯೆಯಿಂದಾಗಿ ತಪ್ಪಾಗಿದ್ದರೆ ಅದನ್ನು ನಮಗೆ ಲಿಖಿತವಾಗಿ ರೈತರು ಕೊಟ್ಟರೆ ಅದನ್ನು ನಾವು ಅಪ್ಡೇಟ್ ಮಾಡಿ ಕೊಡ್ತೀವಿ ಸರ್, ಮತ್ತೆ ಇನ್ನೊಂದು ಸಲ ಅಪ್ಲೋಡ್ ಮಾಡಿ ಸರಿಪಡಿಸಿ ಕೊಡ್ತೇವೆ. ಆದ್ದರಿಂದ ತಾವು ಎಲ್ಲ ರೈತರುಗಳು ಇದನ್ನು ತಮ್ಮ ಬೆಳೆನ ಅಪ್ಲೋಡ್ ಮಾಡ್ದೇ ಇದ್ದರೆ ನಿಮಗೆ ಬೆಳೆ ವಿಮೆ ಆಗಲಿ ಯಾವುದೇ ಸರ್ಕಾರ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ತಮಗೆ ಸಿಗೋದಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಒಂದು ಸರ್ಕಾರ ಪರವಾಗಿ ತಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀವಿ. ನಮ್ಮ ಪಿ ಆರ್ಗಳು ಬಂದಾಗಾದರೂ ಆಗಲಿ ತಾವುಗಳು ಖುದ್ದು ಇದ್ದು ಜೊತೆಯಲ್ಲಿ ತಮ್ಮ ಬೆಳೆ ಏನಿದೆ ಅದನ್ನು ಅಪ್ಲೋಡ್ ಮಾಡಿಸ್ಬೇಕು. ನಮ್ಮ ಪಿ ಆರ್ಗಳು ಬರ್ತಾ ಇದ್ದಾರೆ ಎಲ್ಲ ಫ್ಲಾಟ್ಗೂ ಸಹ, ಪ್ರತಿ ಸರ್ವೆ ನಂಬರ್ನು ಇಸ್ಸಾ ನಂಬರ್ಗೂ ಸಹ ಹೋಗಿ ಮಾಡ್ತಾಯಿದ್ದಾರೆ ಅವರು. ಏನು ಬೆಳೆ ಇರುತ್ತೋ ಆ ಜಮೀನು ಮಿಕ್ಸ್ಡ್ ಕ್ರಾಪ್ ಇದ್ದರೆ ಅದನ್ನು ಸಹ, ಅದರಲ್ಲಿ ತೆಂಗಿದ್ರೆ ತೆಂಗು ಅಂತ ಹಾಕ್ತಾರೆ, ಜೊತೆಯಲ್ಲಿ ರಾಗಿ ಬೆಳೆದಿದ್ರೆ ರಾಗಿನೂ ಇಷ್ಟು ಅಂತ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಅದರಲ್ಲೇ ತಪ್ಪಾಗಿ ಕಂಡು ಬಂದರೆ ತಾವು ಈ ತಕ್ಷಣ ನಮಗೆ ಲಿಖಿತವಾಗಿ ಕೊಟ್ಟರೆ ಭಾಳ ಒಳ್ಳೆಯದು. ನಂತರದಲ್ಲಿ ಕೊಟ್ಟರೆ ಅದು ಸ್ವಲ್ಪ ಈ ಬೆಳೆ ವಿಮೆ ಅವೆಲ್ಲ ತೊಂದರೆ ಆಗುತ್ತೆ ಮುಂಚೆ ಮುಂದೆ ನೀವು ತಗೊಳ್ಳೋದಕ್ಕೆ. ಅಷ್ಟು ಹೇಳ್ತಾ ನಾನು ಕೇಳ್ಕೊಳ್ತೀನಿ, ತಾವೆಲ್ಲರೂ ಸಹ ಸಹಕಾರ ಕೊಟ್ಟು ಬೇಗನೆ ಬೆಳೆ ಸಮೀಕ್ಷೆ ಕಾರ್ಯನ ಮುಗಿಸ್ಬೇಕಾಗಿ ಕೇಳ್ಕೊಳ್ತೇನೆ ನಮ್ಮ ತಾಲೂಕಿನ ಪರವಾಗಿ. ಅದೇ ರೀತಿ ಈಗ ನಮ್ಮ ಎಡಿ ಅಗ್ರಿಕಲ್ಚರ್ ಇದರ ಸಹಾಯಕ ಕೃಷಿ ಅಧಿಕಾರಿ ಶಿವರಾಜ್ ಕುಮಾರ್ ಮಾತನಾಡಿ, ಬೆಳೆ ವಿಮೆ ಹಾಗೂ ಇನ್ನಿತರ ಸರ್ಕಾರದ ಯೋಜನೆಗಳು ಸುಲಭವಾಗಿ ದೊರೆಯಲು ಹಾಗೂ ಸಾಲ ಸೌಲಭ್ಯಕ್ಕೆ ಈ ಸಮೀಕ್ಷೆ ರೈತರಿಗೆ ಸಹಕಾರಿಯಾಗಲಿದೆ. ಸ್ವತಃ ರೈತರೇ ತಮ್ಮ ಮೊಬೈಲ್ನಲ್ಲಿ ಈ ಸಮೀಕ್ಷೆ ನಡೆಸುವ ಮೂಲಕ ನಮ್ಮ ನಮ್ಮ ಬೆಳೆ ನಮ್ಮ ಹಕ್ಕು ಘೋಷವಾಕ್ಯದೊಂದಿಗೆ ಬೆಂಬಲಿಸಬಹುದು. ಪ್ಲೇಸ್ಟೋರ್ನಲ್ಲಿ ಫೈರ್ ಕ್ರಾಪ್ ಸರ್ವೆ ಆಪ್ 2024-25 ಎಂಬ ಮೂಲಕ ಈ ಸರ್ವೆ ಮಾಡಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರ ಸಂಪರ್ಕಿಸಲು ತಿಳಿಸಿದರು. ಮೂರು ಇಲಾಖೆಗಳು, ಅಧ್ಯಕ್ಷರು ತಹಸೀಲ್ದಾರ್ ಸಾಹೇಬ್ ಇರ್ತಾರೆ, ಮೆಂಬರ್ ಸೆಕ್ರೆಟರಿ ಎಡಿ ಅಗ್ರಿಕಲ್ಚರ್ ಇರ್ತಾರೆ, ಮತ್ತೆ ತೋಟಗಾರಿಕೆ ಇಲಾಖೆ ಮೆಂಬರ್ ಇರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ಅಧಿಕಾರಿ ಶಿವರಾಜ್ ಕುಮಾರ್, ತಹಶೀಲ್ದಾರ್ ಕೀರ್ತಿ, ಮಾಧ್ಯಮ ಮಿತ್ರರು, ರೈತರು ಹಾಗೂ ಅಧಿಕಾರಿ ವರ್ಗದವರು ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕ ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ 5 ವರ್ಷಗಳ ಅವಧಿಗೆ ನೆಲಮಂಗಲದ ರೇವಣಸಿದ್ದಯ್ಯ ಸರ್ವಾನುಮತದಿಂದ ಚುನಾಯಿತರಾಗಿದ್ದಾರೆ. ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ವೃತ್ತದ ಬಳಿ ಇರುವ ಶ್ರೀ ನಂದಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಚುನಾಯಿತ ಜಿಲ್ಲಾ ಸಮಿತಿ ಸದಸ್ಯರುಗಳು ಹಾಗೂ ಅಧ್ಯಕ್ಷರುಗಳಿಗೆ ಚುನಾವಣಾ ಅಧಿಕಾರಿ ಆಯ್ಕೆ ಪ್ರಮಾಣ ಪತ್ರವನ್ನು ವಿತರಿಸಿದರು. 31 ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ, ಮುಂದಿನ 5 ವರ್ಷಗಳ ಅವಧಿಯವರೆಗೂ ಆಯ್ಕೆ ಆಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನೆಲಮಂಗಲದ ರೇವಣಸಿದ್ದಯ್ಯ ಸರ್ವಾನುಮತದಿಂದ ಚುನಾಯಿತರಾಗಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೇಂದ್ರ ಸಮಿತಿ ಸದಸ್ಯ ನಟರಾಜ್ ಮಾತನಾಡಿ, ಹಿಂದಿನ ಅವಧಿಯಲ್ಲಿ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮ ಸಮಾಜದ ಸಂಘಟನೆಯನ್ನು ಬಲಪಡಿಸಲಾಗುವುದು. ಸಮಾಜದ ಏಳಿಗೆಗಾಗಿ ಹಾಗೂ ಕಟ್ಟುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಸಂಸ್ಕಾರ, ಸಂಸ್ಕೃತಿ, ಧರ್ಮ ಉಳಿಸುವ ಕೆಲಸ ಮಾಡುತ್ತೇನೆ ಅಂತ ತಿಳಿಸಿದರು. ಎಲ್ಲರೂ ಒಬ್ಬರೊಬ್ಬರು ಒಪ್ಪಿತ ಮನಸ್ಸಿಂದ ನಡೆದಿದೆ. ಇದರಲ್ಲಿ ಯಾವುದೇ ವಿಧವಾದ ಯಾವುದೇ ಅಧ್ಯಕ್ಷರುಗಳಿಗಿರ್ಬೋದು, ಪದಾಧಿಕಾರಿಗಳಿಗಿರ್ಬೋದು, ಒಂದು ಪೈಸ ಲಾಭ ನಷ್ಟ ಆ ಸಮಸ್ಯೆ ಇದರಲ್ಲಿ ಸಂಬಂಧ ಇದರಲ್ಲಿ ಇರಲ್ಲ. ಯಾರಿಗೇನು ಬರಲ್ಲ. ಪ್ರತಿ ದಿವಸ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಉಳ್ಳವರು ಮನೆಯಿಂದ ಅವರು ಸ್ವಂತ ಕೆಲಸ ಬಿಟ್ಟು 1 ಗಂಟೆ 2 ಗಂಟೆ ಸಮಾಜಕ್ಕೆ ಮೀಸಲಿಟ್ಟು ಜೋಬಿಂದ ಹಣ ಖರ್ಚು ಮಾಡಿಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡು ಹೋದ್ರೆ ಸಮಾಜ ಒಳ್ಳೇದಾಗುತ್ತೆ, ಚೆನ್ನಾಗಿರುತ್ತೆ. ಅವ್ರಿಗೆ ನಾವುಗಳೆಲ್ಲ ಸಮಾಜ ಬಂಧುಗಳು ಸಹಕಾರ ಕೊಡಬೇಕು. ಅದು ಬಿಟ್ಟು ನಾವು ಅಧ್ಯಕ್ಷರಾಗಿದ್ದೀವಿ, ನಾವು ಇನ್ನೊಂದಾಗಿದ್ದೀವಿ ಅಂತ ನಾನು ಆ ಕಾರ್ಯಕ್ರಮ ಮಾಡ್ತೀನಿ ಚಂದ ಕೊಡು ನೀನು ಈ ಕಾರ್ಯ ದುಡ್ಡು ಕೇಳಿದ್ರೆ ಯಾವ್ದಾದ್ರು ಸಭೆ ಸಮಾರಂಭ ಕುರ್ಚಿಗಳಿಗೆ ನಮ್ಮ ಸಮಾಜ ಬಂಧುಗಳು ಅವರೇ ಅವ್ರು ಕೊಡ್ತಾರ ಬಿಡ್ತಾರ ಅದು ಬೇರೆ ವಿಚಾರ, ಅದನ್ನ ನಾವು ಕನ್ಸಿಡರ್ ಮಾಡಬಾರ್ದು. ನಾವು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ,
ದಯಮಾಡಿ ನಿಮ್ದೆಷ್ಟು ಬರ್ಕೊಳ್ಳಿ ನಿಮ್ದೆಷ್ಟು ಬರ್ಕೊಳ್ಳಿ ಅಂದ್ರೆ ಬರೋ ಸತಿ 100 ಜನ ಇರೋದು 20 ಜನ ಆಗಿರ್ತಾರೆ ಮೀಟಿಂಗ್ ಅಲ್ಲಿ ಜನ ಇರೋದು. ಕೊಡಬೇಕು ಆದವರು ಕೊಡ್ತೀವಿ, ನಾವು ಕೊಟ್ಟೇ ಕೊಡಬೇಕು, ನಾವು ಈ ಸಮಾಜದ ಮುಂದಕ್ಕೆ ತರಬೇಕು, ನಮ್ಮ ಕೈಯಲ್ಲಿ ನಡೀತದೆ, ನಮ್ಮ ಜೋಬಲ್ಲಿ ಹಣ ಇದೆ, ನಾವು ಕೊಡಬೇಕು ಅನ್ನೋ ಒಂದು ವರ್ಗ ಇದೆ. ಅವ್ರು ಕದ್ದು ಮುಚ್ಚಿ ಇಲ್ಲ ಹೆಂಗೋ ಮರೇಲಿ ಬಂದ್ರೆ ನಮ್ಮಿಷ್ಟ ಬರ್ಕೊಳ್ಳೋಣ. ತಾಲೂಕು ಸಮಿತಿಯ ಅಧ್ಯಕ್ಷ ಎಂಎಸ್ ರಮೇಶ್ ಮಾತನಾಡಿ, 4 ತಾಲೂಕು ಸದಸ್ಯತ್ವ ಕೇವಲ 4,000ದಷ್ಟಿದ್ದು ಜಿಲ್ಲೆಯಲ್ಲಿ ಜನಸಂಖ್ಯೆ 1,00,000ಕ್ಕೂ ಮಿಗಿಲಾಗಿದ್ದು ಮುಂದಿನ ಚುನಾವಣೆ ವೇಳೆಗೆ ಕನಿಷ್ಠ 25,000 ಸದಸ್ಯತ್ವ ಆಗಬೇಕು. ಅದಕ್ಕೆ ಎಲ್ಲ ಜಿಲ್ಲಾ ನಿರ್ದೇಶಕರು ಶ್ರಮ ಹಾಕಬೇಕು. ಸಮಿತಿಗೆ ಆಯ್ಕೆಯಾದವರು ಸಂಘದ ಬೈಲ್ ಕಾಫಿ ಇಟ್ಕೊಂಡು ಅದರಲ್ಲಿ ತಿಳಿಸಿದಂತೆ ನಮ್ಮ ಕರ್ತವ್ಯ ನಿರ್ವಹಿಸಿದ್ರೆ ಸಂಘ ಪ್ರಗತಿ ಸಾಧಿಸಲಿದೆ ಅಂತ ತಿಳಿಸಿದರು. ಮೆಂಬರ್ಶಿಪ್ ಆಗ್ಬೇಕು. ಈಗ ನಾವು ಯಾವ ಮಟ್ಟದಲ್ಲಿ ಇದೀವಿ ಅಂದ್ರೆ ಇನ್ನ ಕೆಳ ಮಟ್ಟದಲ್ಲಿ ಇದೀವಿ. 4,000 ಚಿಲ್ಲರೆಯನ್ನು ಬರ್ತಾ ಇದೆ. 4,000 ಚಿಲ್ಲರೆ ಇರೋದ್ರಿಂದ ಅಟ್ಲೀಸ್ಟ್ ಒಂದೊಂದು 40-50% ನಾವು ಮೆಂಬರ್ಶಿಪ್ ಹೆಚ್ಚಿಗೆ ತಗೊಂಡೋದ್ರೆ ನಮ್ಮ ಜಿಲ್ಲಾ ಘಟಕದ ಸುದ್ದಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಮುಗಿಸ್ತದೆ. ಯಾವಾಗ ಇವಾಗ ಆಗಿರ್ತಕ್ಕಂತ ಡೈರೆಕ್ಟರ್ಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಮೊದಲೇ ಪ್ರಾಮುಖ್ಯತೆ ಪ್ರತಿ ಒಬ್ಬೊಬ್ರು ಮೆಂಬರ್ಶಿಪ್ ಮಾಡಬೇಕು. 10 ಜನಕ್ಕೆ ಸೇರಿ ಒಂದು ಮೆಂಬರ್ಶಿಪ್ ಮಾಡೋದಲ್ಲ, ಅದು 10 ಜನಕ್ಕೆ 10 ಜನ ಮೆಂಬರ್ಶಿಪ್ ಮಾಡೋ ಪ್ರಕ್ರಿಯೆ ಆಗಬೇಕು. ಈಗ ಆಗಿರ್ತಕ್ಕಂಥ ಎಲೆಕ್ಟ್ ಆಗಿರ್ತಕ್ಕಂಥವ್ರು ಆ ಕ್ರಮಾನ ಅನ್ನೋದನ್ನು ಎದುರಿಸ್ಕೊಂಡು ಹೋಗಿ ಮುಂದಿನ ಚುನಾವಣೆಗೆ ಕಡಿಮೆ ಅಂದ್ರೆ ಒಂದು 25,000-30,000 ಮೆಂಬರ್ಶಿಪ್ಗೆ ಗುರಿ ಮುಟ್ಟಿಸ್ಬೇಕು. ಆ ಗುರಿ ಮುಟ್ಟಿಸ್ದಾಗೇನೆ ನಮ್ಮದು ಆಮೇಲೆ ನಮ್ಮ ಈ ಸಾರಿ ನಮ್ಮ ರೇವಣ್ಣ ಸಿದ್ದಪ್ಪ ಅವರು ಆಯ್ಕೆ ಆಗಿರೋದನ್ನ ಒಂದು ನಮ್ಮ ತಾಲೂಕು ಘಟಕದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ರೇವಣ್ಣ ಸಿದ್ದಪ್ಪ ಅವರಿಗೆ ಒಂದು ನಮ್ಮ ವಿಚಾರ ಏನು ಅಂತಂದ್ರೆ ನಮ್ಮ ಬೈಲಾಯಲ್ಲಿ ಇರ್ತಕ್ಕಂಥ ಬೈಲಾ ಬುಕ್ನ ನಮ್ಮ ಎಲ್ಲಾ ಸದಸ್ಯರುಗಳಿಗೂ ಒಂದೊಂದು ಜೆರಾಕ್ಸ್ ಮಾಡಿ ಇದ್ರೊಳಗೆ ವಿಚಾರಗಳು ಏನೇನೈತೆ ಅವ್ರಿಗೆಲ್ಲರಿಗೂ ವಿಚಾರ ಮುಗಿಸೋದು ಒಂದು ಕಾಪಿ ಎಲ್ಲಾ ಸದಸ್ಯರುಗಳು ಕೊಟ್ಟಿದ್ರೆ ನಮ್ಗೆ ಏನೇನು ಜವಾಬ್ದಾರಿ ಐತೆ ಅಂತ ಗೊತ್ತಾಗ್ತದೆ. ಇನ್ನು ಈ ಸಂದರ್ಭದಲ್ಲಿ ನೂತನ ಜಿಲ್ಲಾಧ್ಯಕ್ಷ ರೇವಣ್ಣ ಸಿದ್ದಯ್ಯ, ನಿಕಟಪೂರ್ವ ಅಧ್ಯಕ್ಷ ವಿರೂಪಾಕ್ಷಯ್ಯ, ಮಾಜಿ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ, ತಾಲೂಕು ಅಧ್ಯಕ್ಷ ಎಂಎಸ್ ರಮೇಶ್, ರಾಜ್ಯ ಸಮಿತಿಯ ನಟರಾಜ್, ದೊಡ್ಡಬಳ್ಳಾಪುರದ ಪಟ್ಟಬಸಪ್ಪ, ನೆಲಮಂಗಲ ತಾಲೂಕು ಅಧ್ಯಕ್ಷ ರಾಜಶೇಖರ್, ಹೊಸಕೋಟೆ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್, ದೊಡ್ಡಬಳ್ಳಾಪುರ ತಾಲೂಕು ಅಧ್ಯಕ್ಷ ಸುಜಯ್, ಮಹಿಳಾ ಅಧ್ಯಕ್ಷೆ ಶಶಿಕಲಾ ಹಾಗೂ ಇತರರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಮಾನ್ವಿ ಪಟ್ಟಣದ ಟೌನ್ಹಾಲ್ನಲ್ಲಿ ತಾಲೂಕು ಆಡಳಿತದ ವತಿಯಿಂದ ಬಸವಣ್ಣನವರ ಅನುಯಾಯಿ ಹಡಪದ ಅಪ್ಪಣ್ಣ ಜಯಂತಿಯನ್ನ ಆಚರಣೆ ಮಾಡಲಾಗಿದೆ. ಹಡಪದ ಅಣ್ಣಪ್ಪರವರು ಬಸವಣ್ಣನವರ ಅನುಯಾಯಿಯಾಗಿದ್ದರಿಂದ ಶರಣರಾಗಿ ಗುರುತಿಸಿಕೊಂಡಿದ್ದಾರೆ. ಹಡಪದ ಸಮಾಜ ತೀರಾ ಹಿಂದುಳಿದಿದ್ದು, ಹೀಗಾಗಿ ಸಮಾಜದ ಹಿರಿಯರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಬೇಕು. ಹಡಪದ ಸಮಾಜದವರು ಅಣ್ಣಪ್ಪರವರ ವಿಚಾರಧಾರೆ ಅಳವಡಿಸಿಕೊಳ್ಳಬೇಕು. ಹಡಪದ ಸಮಾಜದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಮುಂದೆ ಬರುತ್ತಾ ಪ್ರಶಸ್ತಿ ಹಾಗೂ ಉನ್ನತ ಹುದ್ದೆಗಳನ್ನು ಪಡೆದಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯವಿದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಅವೆಲ್ಲ ತಿಂದು
ಪಿಂಜಾರ್ ನದಾಫ್ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡುವಂತೆ ಒತ್ತಾಯಿಸಿ ಈಗ ಮಾನ್ವಿಯಲ್ಲಿ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಸರಿಸುಮಾರು ಪಿಂಜಾರ್ ನದಾಫ್ ಸಮುದಾಯ 25 ಲಕ್ಷ ಜನರಿದ್ದು, ಆದರೆ ನಮ್ಮ ಸಮಾಜವು ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ಕಳಕಳಿಯುಳ್ಳವರಾಗಿದ್ದು ಹಿಂದಿನ ಸರ್ಕಾರ ನಮ್ಮ ಮನವಿಗೆ ಒಗೊಟ್ಟು ಪಿಂಜಾರ್ ನದಾಫ್ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲು ಆದೇಶ ಮಾಡಲಾಗಿದೆ. ಆದರೆ ಅಭಿವೃದ್ಧಿ ನಿಗಮ ಸ್ಥಾಪನೆಯ ಜೊತೆಗೆ ಅನುದಾನ ನೀಡುವ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ತಹಸೀಲ್ ಆಫೀಸ್ಗೆ ಬಂದು ಗೌರವನೀಯ ಸನ್ಮಾನ್ಯ ಮುಖ್ಯಮಂತ್ರಿಗೂ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಮನವಿ ಹೇಗೆ ಸಲ್ಲಿಸ್ತಾ ಇದ್ದೀವಿ ಅಂದರೆ, ಈ ನಮ್ಮ ಸರ್ಕಾರದವರು ಏನು ಮಾಡ್ತಾರೆ, ನಮ್ಮ ಅಲ್ಪಸಂಖ್ಯಾತ ಓಟುಗಳು ತೆಗೆದುಕೊಂಡು ಉಪಯೋಗ ಮಾಡಿಕೊಂಡು ಬಂದ ದಿನಗಳಲ್ಲಿ ತರುವಾಯ ಸರ್ಕಾರ ಬಂದ ಮೇಲೆ ನಮ್ಮ ಅಲ್ಪಸಂಖ್ಯಾತರನ್ನು ಕಡೆಗಣಿಸ್ತಾರೆ. ಆದ್ದರಿಂದ ಇದು ನಮ್ಮ ನದಾಪ್ ಮತ್ತು ಪಿಂಜಾರ ಸಂಘದ ನಿಗಮ ಅಸ್ತಿತ್ವ ಬಂದ ಮೇಲೆ ಯಾವ ರೀತಿ ಅನುದಾನ ಕೊಟ್ಟಿಲ್ಲ. ಈಗ ಅನುದಾನ ಕೊಡಲಾರ್ದರೆ ನಮ್ಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ. ಆದ್ದರಿಂದ ನಾವು ಇಂದು ನಮ್ಮ ಸಂಘದ ತಾಲೂಕು ಘಟಕದಿಂದ ಮತ್ತು ಜಿಲ್ಲಾ ಘಟಕದಿಂದ ಒಂದು ತಹಶೀಲ್ದಾರ್ಗೆ ಒಂದು ಮನವಿಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ನಮ್ಗೆ ಅನ್ಯಾಯ ಆಗದಂತೆ ನೋಡಿಕೊಂಡು ವಿನಂತಿ ಮಾಡ್ತೀವಿ. ನಿಮ್ಮ ಬೇಡಿಕೆಗಳು ಈಡೇರಿಲ್ಲಪ್ಪ ಅಂದರೆ ಮುಂದೆ ಏನು ಮುಂದೆ ಏನಂದರೆ, ನಾವು ಸರ್ಕಾರದಿಂದ ಘೋರವಾದ ಒಂದು ಉಗ್ರ ಹೋರಾಟವನ್ನು ಮಾಡಿ ಮುಂದಿನ ಏನು ಕ್ರಮಕ್ಕೆ ತಗೋ ಅದನ್ನು ನಮ್ಮ ಸಂಘದ ಕಡೆಯಿಂದ ಮತ್ತು ಚರ್ಚಿಸಿಕೊಂಡು ಮುಂದಿನ ರೀತಿ ಒಂದು ಕ್ರಮಕ್ಕೊಳ್ಳಲು ನಾವು ಉತ್ಸುಕರಾಗಿದ್ದೀವಿ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.